ದುಡ್ಡು ತಗೊಳ್ಳಿ ದುಡ್ಡು ತಗೊಳ್ಳಿ ದುಡ್ಡು ತಗೊಳ್ಳಿ ದುಡ್ಡು ತಗೊಳ್ಳಿ ದುಡ್ಡು ತಗೊಳ್ಳಿ 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 ಬಂಗಾರದಂತ ದಿಂಬೆಲ್ಲ ಹಾಳು ಮಾಡ್ಬಿಟ್ಟಲ್ಲ ಏನಾಯ್ತಾ ನಿನ್ಗೆ ದವಾಗ ಹಿಡ್ಕತ್ತೇನು ನಿಮ್ಮ ನಾನು ಎಂತ ಸುಂದರವಾದ ಕನಸು ಕಾಣ್ತಾ ಇದ್ದೆ ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಲ್ಲ ಸುಂದರವಾದ ಕನಸ ಏನು ಅದು ರತೀನ್ ಕಂಡ್ಯ ಮಂದಾಕಿನಿನ್ ಕಂಡ್ಯ ಕಿಮಿ ಕಾಟ್ಕರ್ನ ಕಂಡ್ಯ ಇಲ್ಲ ಜಯಪ್ರದಾ ಬಂದ್ಲ ಇಲ್ಲ ಶ್ರೀದೇವಿನೇ ಬಂದ್ಲ ಹೇಳು ಶ್ರೀದೇವಿ ಸೀರಿಯಲ್ ಇದ್ಲ ಮಿಡಿಲ್ ಇದ್ಲ ಸಿಲ್ವರ್ ಕಮಿಸ್ ಅಲ್ಲಿ ಇದ್ಲ ಇಲ್ಲ ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ಇದ್ಲ ಅದಲ್ಲ ನಿಮ್ ಕನಸಲ್ಲಿ ಕಂಡ್ರು ನಾನು ದುಡ್ಡು 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 ಅನ್ನೋ ಪ್ರಪಂಚಕ್ಕೆ ದುಡ್ಡನ್ ಕಿತ್ತೆಸಿತಾ ಇದ್ರೆ ಎಲ್ರು ಬಂದು ನನ್ನ ಕಾಲಿ ನಮಸ್ಕಾರ ಮಾಡ್ತಾ ಇದ್ರು ಲೋ 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 ನಡಿದೇ ಇರೋದ್ರ ಬಗ್ಗೆ ಯಾಕೋ ಕನ್ಸ್ ಕಾಣ್ತೀಯ ನಡಿದೇ ಇರೋದ್ರ ಬಗ್ಗೆ ಕನ್ಸ್ ಕಾಣೋದೇ ನನ್ನ ಜೀವನ ತತ್ವ ನೀನ್ ಹೀಗೆ ಕನ್ಸ್ ಕಾಣ್ತಾ ಇರೋ ಅಲ್ಲಿ ಕಾಲೇಜ್ ಬೆಲ್ ಹೊಡೆದು ಲಚ್ಚರ್ ಕತ್ತಿ ಆಚೆ ತಳ್ಬಿಡ್ತಾನೆ ತಪಸ್ಸಿನಲ್ಲಿದ್ದ ಆ ಪರಮೇಶ್ವರನ ಪೂಜೆ ಮಾಡಬೇಕು ಅಂತ ಗಿರಿಜೆ ಅವನ ಸನ್ನಿಧಿಗೆ ಬಂದಿದ್ದಾಳೆ ಬಹಳ ಭಕ್ತಿ ಭಾವದಿಂದ ಅವನ ಸೇವೆ ಮಾಡ್ತಾ ಇದ್ದಾಳೆ ಲೋಕ ಕಲ್ಯಾಣಕ್ಕಾಗಿ ಇವರಿಬ್ಬರ ಕಲ್ಯಾಣವನ್ನ ಮಾಡಬೇಕು ಅಂತ ನಿರ್ಧರಿಸಿದ ಆ ಮನ್ಮಥನು ತನ್ನ ಪುಷ್ಪ ಬಾಣವನ್ನ ಆ ಪರಮೇಶ್ವರನ ಮೇಲೆ ಪ್ರಯೋಗಿಸಿದ್ದಾನೆ ಆ ಬಾಣವು ಶಿವನ ಹೃದಯಕ್ಕೆ ನಾಟಿದ ಕೂಡಲೇ ಶಾಂತವಾಗಿದ್ದ ಕೈಲಾಸ ಪರ್ವತವು ಬಿರಿಗಾಳಿಗೆ ಸಿಕ್ಕಿದ ತರಗೆಲೆಯಂತಾಗಿದೆ ತಪೋಭಂಗದಿಂದ ಕೋಪಾವಿಷ್ಟನಾದ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆಯಲು ಆ ಪ್ರಣಯಾಗ್ನಿಯಲ್ಲಿ ಮನ್ಮಥನು ಸುಟ್ಟು ಭಸ್ಮವಾಗಿದ್ದಾನೆ ಮನ್ಮಥನಿಗೆ ಒದಗಿದ ಆ ದುಸ್ಥಿತಿಯನ್ನು ಕಂಡು ರತಿದೇವಿ ದುಃಖಿಸುತ್ತಾ ಇರುವಾಗ ಸರ್ ಓ ಮನ್ಮಥ ರಾಜ ಆ ಮನ್ಮಥ ನಮ್ಮ ಶಿವನ ತಪೋಭಂಗ ಮಾಡಿದ ಹಾಗೆ ಈ ಮನ್ಮಥ ನಮ್ಮ ಪಾಠಕ್ಕೆ ಭಂಗ ಮಾಡ್ತಿದ್ದಾನೆ ಯಾಕೆ ಲೇಟು ಏನ್ ಸರ್ ಅರ್ಧ ಗಂಟೆ ಮುಂಚೆನೆ ಕ್ಲಾಸ್ ಶುರು ಮಾಡ್ಬಿಟ್ಟು ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಮನೇಲಿ ಹೆಂಡತಿ ಕಾಟ ತಡಿಲಾರ್ದೆ ಇಲ್ಲಿ ಬಂದು ಬೇಗ ಪಾಠ ಶುರು ಮಾಡ್ಬಿಟ್ರ ನೋಡಿ ಸರ್ ನನ್ನ ವಾಚಲ್ಲಿ ಕರೆಕ್ಟ್ ಆಗಿ 9 ಆಗಿದೆ ಏ ತೆಗೆಯ ಕೈನ ನಿಮ್ ವಾಚು ನಿಮ್ಮ ಹಾಗೇನೆ ಮುಂದಕ್ಕೆ ಹೋಗೋ ಬದಲು ಹಿಂದಕ್ಕೆ ಹೋಗ್ತಾ ಇರುತ್ತೆ ಏ ನಿಮ್ದೆಲ್ಲ ಗೊತ್ತಿದೆ ಹೋಗಿ ಕೂತ್ಕೊಳ್ರಯ್ಯ ಆ ಭಸ್ಮವನ್ನು ನೋಡ್ತಾ ಪತಿ ವಿಯೋಗದಿಂದ ರತಿದೇವಿ ಯಾತನೆಯಿಂದ ನರಳುತ್ತಾ ಇರುವಾಗ ನಾನು ಇಂಥ ಅನ್ಯಾಯ ಎಲ್ಲೂ ನೋಡಿಲ್ಲ ಸರ್ ಏನಪ್ಪ ಅಂಥ ಅನ್ಯಾಯ ಅಲ್ಲ ಸರ್ ಲೋಕ ಕಲ್ಯಾಣಕ್ಕೋಸ್ಕರ ಪಾರ್ವತಿ ಪರಮೇಶ್ವರ ಮೇಲೆ ಪ್ರಯತ್ನ ಮಾಡಿದ ಮನ್ಮಥನ ಸುಟ್ಟು ಭಸ್ಮ ಮಾಡಿದ ಯಾವ ನ್ಯಾಯ ಸರ್ ಇದು ಮನ್ಮಥನ ತಪ್ಪೋ ಇಲ್ಲ ಪರಮೇಶ್ವರನ ತಪ್ಪೋ ಯಾರ್ದು ತಪ್ಪಲ್ಲಪ್ಪ ಮತ್ತೆ ನೀವು ಲೇಟ್ ಆಗಿ ಬಂದ್ರು ನಿಮ್ಮನ್ನು ಕ್ಲಾಸ್ಗೆ ಸೇರ್ತಿದ್ನಲ್ಲ ಅದು ನನ್ನ ತಪ್ಪು ನನ್ನ ತಪ್ಪು Silence! 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 Nonsense! Nonsense! Silence!